ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಹುಶಃ ಇದು ಮೋದಿಯವರ ಅತಿ ಮುಖ್ಯವಾದ ಸ್ಪೀಚ್ಗಳಲ್ಲಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ. ಐದು ಬಿಗ್ ಸ್ಟೇಟ್ಮೆಂಟ್ಸ್ ಇದೆ ಈ ಸ್ಪೀಚ್ನಲ್ಲಿ. ಅದರಲ್ಲೂ ಕೂಡ ದೇಶದ ಪ್ರಧಾನಮಂತ್ರಿ ಚುನಾವಣೆಗಿಂತ ಜಸ್ಟ್ ಬಿಫೋರ್ ಪಾರ್ಲಿಮೆಂಟ್ನಲ್ಲಿ ಮಾಡುವ ಸ್ಪೀಚ್ ಇದೆಯಲ್ಲ, ಅದು ಕೂಡ ಒಂದೂವರೆ ಗಂಟೆಗಿಂತ ಸುದೀರ್ಘವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಮಹತ್ವದ ಅಂಶಗಳು ಇರ್ತವೆ. ನರೇಂದ್ರ ಮೋದಿಯವರ ಸ್ಪೀಚ್ನಲ್ಲೂ ತುಂಬ ದೊಡ್ಡ ದೊಡ್ಡ ಹೇಳಿಕೆಗಳಿವೆ. ಆ ಐದು ಬಿಗ್ ಸ್ಟೇಟ್ಮೆಂಟನ್ನು ನಾವೀಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಗ್ ಸ್ಟೇಟ್ಮೆಂಟ್ ನಂಬರ್ 1, ತನ್ನ ಮೂರನೇ ಟರ್ಮ್ ಅತಿದೊಡ್ಡ ನಿರ್ಧಾರಗಳ ಟರ್ಮ್ ಆಗಿರುತ್ತೆ. ಸಾವಿರ ವರ್ಷಗಳ ಕಾಲ ಪರಿಣಾಮ ಬೀರುವ ನಿರ್ಧಾರಗಳನ್ನು ಕೈಗೊಳ್ತೀವಿ. ಸಾವಿರ ವರ್ಷಗಳ ಕಾಲ ಭಾರತ ವೈಭವ ಮೆರೆಯೋಕೆ ಅಗತ್ಯವಾದ ಅಡಿಪಾಯ ನಾವು ಮುಂದಿನ ಮೂರನೇ ಟರ್ಮ್ನಲ್ಲಿ ಹಾಕ್ತೀವಿ ಅಂತ ಪಿಎಂ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ತೀಸರಾ ಕಾರ್ಯಕಾಲ ಅಗಲೇ 1000 ವರ್ಷೋ ಕೆ ಲಿಯೆ ಏಕ್ ಮಜಬೂತ್ ನೀವ್ ರಖನೆ ಕಾ ಕಾರ್ಯಕಾಲ. ಸ್ನೇಹಿತರೆ, ಇಲ್ಲಿ ಪಿಎಂ ಮೋದಿಯ ಮಹತ್ವಾಕಾಂಕ್ಷೆ, ದೊಡ್ಡ ಇತಿಹಾಸ ಸೃಷ್ಟಿಸುವ ಉದ್ದೇಶ, ಆ ಇಂಟೆಂಟ್ ಎಲ್ಲವೂ ಸ್ಪಷ್ಟವಾಗ್ತಾ ಇದೆ ಕಳೆದ ಕೆಲವು ತಿಂಗಳಲ್ಲಿ. ಈಗ ನೀವೇ ಅಂತ ಅನ್ಕೊಳ್ಳಿ, ರಮೇಶ, ಸುರೇಶ ಅಥವಾ ಏನೋ ನಿಮ್ದು ಹೆಸರಿರಲಿ, ಯಾವುದೇ ನಿಮ್ಮ ನೀವು ನೋಡ್ತಿರೋ ಈ ವ್ಯಕ್ತಿ ನೀವು ಅಂತ ಅನ್ಕೊಳ್ಳಿ. ಸ್ನೇಹಿತರೆ, ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ, ಒಂದು ಮೂರು ಸಲ ಮುಖ್ಯಮಂತ್ರಿ ಆಗ್ತೀರಿ, ಮೂರು ಸಲ. ಅದಾದಮೇಲೆ ನೀವು ದೇಶದ, ಭಾರತದಂಥ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ ಪೂರ್ಣ ಬಹುಮತದೊಂದಿಗೆ. 5 ವರ್ಷ ಪಿ ಎಂ ಆಗ್ತೀರಿ ದೇಶದ್ದು. ಅದಾದಮೇಲೆ ನೀವು ಇನ್ನೂ 5 ವರ್ಷಕ್ಕೆ ದೇಶದ ಪ್ರಧಾನಮಂತ್ರಿ ಆಗ್ತೀರಿ. ಅಷ್ಟೊತ್ತಿ ನಿಮಗೊಂದು 70 ವರ್ಷ ದಾಟ್ಬಿಟ್ಟಿದೆ, 73-74 ಆ ರೀತಿ ವಯಸ್ಸಾಗ್ತಾ ಬಂದ್ಬಿಟ್ಟಿದೆ. ಈಗ 2 ಸಲ ಪಿ ಎಂ ಆದಮೇಲೂ ಕೂಡ ಎಲೆಕ್ಷನ್ಗೆ ಹೋಗೋ ಟೈಮ್ನಲ್ಲಿ ಮೊಮೆಂಟಮ್ ನಿಮ್ಮ ಪರ ಇದೆ ಅಂತ ನಿಮಗೆ ಅನಿಸಿದೆ. ಮತ್ತೆ ನಾನು ಮೂರನೇ ಬಾರಿಗೆ ಪಿ ಎಂ ಆಗ್ಬೋದು ಅನ್ನೋ ವಾತಾವರಣ ಇದೆ ಅಂತ ನೀವು ಅದನ್ನು ಸೆನ್ಸ್ ಮಾಡ್ತಾ ಇದ್ದೀರಿ. ಇವಾಗ ನಿಮ್ಮ ಗುರಿ ಏನಿರುತ್ತೆ, ಏನು ಯೋಚನೆ ಮಾಡ್ತೀರಿ ನೀವು? ದೊಡ್ಡದೇನಾದರೂ ಮಾಡಿ ಹೋಗಬೇಕು ಅಂತ ಯೋಚನೆ ಮಾಡ್ತೀರಾ, ಅಥವಾ ಹೆಂಗಿದೆಯೋ ನಡೆಯುತ್ತೆ ಅಂತ ಹೇಳಕ್ಕೆ ಅದೇನು ಏನು ಕೆಲಸ? ಅದು ಪ್ರಧಾನಿಯ ಕೆಲಸ, ದೇಶದ ಪ್ರಧಾನಮಂತ್ರಿಯ ಜಾಗ, ಪವರ್ ಸೆಂಟರ್ ಭಾರತದ್ದು. ಏನು ಯೋಚನೆ ಮಾಡ್ತೀರಿ? ಇತಿಹಾಸ ಸೃಷ್ಟಿ ಅಂತ ಹೇಳಿದ್ರೆ, ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕು ಅಂದರೆ ಶಾರ್ಟ್ ಟರ್ಮ್ನಲ್ಲಿ ದಾಖಲಾಗಬಹುದಾದ ಇತಿಹಾಸ ಆಲ್ರೆಡಿ ಕ್ರಿಯೇಟ್ ಮಾಡಿ ಆಗಿದೆಯಲ್ಲ. 2 ಬಾರಿ ಪ್ರೈಮ್ ಮಿನಿಸ್ಟರ್ ಛಾಯೆ ಮಾರುತ್ತಿದ್ದ ವ್ಯಕ್ತಿ, 2 ಬಾರಿ ಪ್ರೈಮ್ ಮಿನಿಸ್ಟರ್, 3 ಬಾರಿ ಒಂದು ರಾಜ್ಯದ ಮುಖ್ಯಮಂತ್ರಿ, ನಿರಂತರವಾಗಿ ಕಂಟಿನ್ಯೂಸ್ಲಿ 20-25 ವರ್ಷಗಳಿಂದ ಅಧಿಕಾರ ಸ್ಥಾನದಲ್ಲಿ, ಮೊದಲು ಸಿ ಎಂ ಆಗಿ ಆಮೇಲೆ ಪಿ ಎಂ ಆಗಿ. ಅದು ಬೈ ಡಿಫಾಲ್ಟ್ ಇಷ್ಟೆಲ್ಲ ಆದಮೇಲೆ ಶಾರ್ಟ್ ಟರ್ಮ್ ಹಿಸ್ಟ್ರಿಯಲ್ಲಿ ದಾಖಲಾಗೇ ಆಗ್ತಿರಲ್ಲ ನೀವು ಇಷ್ಟು ಮಾಡಿದ್ಮೇಲೆ. ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ಅನಿಸುತ್ತೆ? ದೊಡ್ಡದೇನಾದ್ರೂ ಮಾಡಬೇಕು ಅಂತ ಅನಿಸುತ್ತೆ, ಲಾಂಗ್ ಟರ್ಮ್ ಹಿಸ್ಟ್ರಿಯಲ್ಲಿ ದಾಖಲಾಗಬೇಕು ಅಂತ ಅನಿಸುತ್ತೆ. 500,000 ವರ್ಷಗಳಿಗೆ ಕೂಡ ನೆನಪು ಮಾಡ್ಕೊಂಡು ಹೇಳಬೇಕು, 21ನೇ ಶತಮಾನದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ರು, ಈ ಥರ ಮಾಡಿದ್ರು ಅಂತ ಹೇಳಬೇಕು. ಆ ಥರದ್ದೇನಾದ್ರು ಮಾಡಿ ಹೋಗಬೇಕು ಅಂತ ಅನಿಸುತ್ತೋ ಇಲ್ವೋ? ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕು ಆ ಮಟ್ಟಿಗೆ ಅಂತ ಅನಿಸುತ್ತೋ ಇಲ್ವೋ? ಓಕೆ, ನೀವು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಗುಣವನ್ನು ಹೊಂದಿರೋ ವ್ಯಕ್ತಿನೇ ಆದರೂ ಕೂಡ, ನಾನು ಹುಟ್ಟಿದ್ದೀನಿ, ನಾನು ಹೋಗೋಕ್ಕಿಂತ ಮುಂಚೆ ದೊಡ್ಡದೇನಾದರೂ ನನ್ನ ಹೆಸರು ಅಚ್ಚಳಿಯದೊಳೆಯುವಂತೆ ಮಾಡಿ ಹೋಗಬೇಕು ಅಂತ ಅನಿಸುತ್ತೋ ಇಲ್ವೋ? ಅದು ಈ ಥರದ ಪವರ್ ಕೈಯಲ್ಲಿದ್ದಾಗ. ರಾಮ ಮಂದಿರ ಇನಾಗುರೇಷನ್ ಆಯಿತು, ತಾವೇ ಖುದ್ದು ಪ್ರಾಣ ಪ್ರತಿಷ್ಠಾಪನೆ ನಾನೇ ಮಾಡ್ತೀನಿ, ಅದೇನು ಶಾಸ್ತ್ರ ಇದೆ ಹೇಳಿ, ನಾನು ಫಾಲೋ ಮಾಡ್ತೀನಿ, ನಾನು ಮಾಡ್ತೀನಿ ಅಂಥೇಳಿ ಅವರೇ ಮಾಡಿದ್ರು. 500 ವರ್ಷಗಳಿಂದ ಒಂದು ಕಾಯುವಿಕೆ ಇತ್ತು ಅಲ್ಲಿ. 500 ವರ್ಷಗಳ ಹಿಂದೆ ಬಾಬರ್ ಕೆಡವಿದ್ದು, ಅದಾದಮೇಲೆ 500 ವರ್ಷಗಳಾದಮೇಲೆ ಮೋದಿ ಅಂತ ಒಬ್ಬರು ಬಂದ್ರಂತೆ, ಅವ್ರು ಕಟ್ಟಿದ್ರಂತೆ ಅಂತ ಇತಿಹಾಸಗಳಲ್ಲಿ ದಾಖಲಾಗುತ್ತೆ. ಅದು ಮಾಡಿ ಆಗಿದೆ. ಈಗ ಪಾರ್ಲಿಮೆಂಟ್ನಲ್ಲಿ ಮತ್ತೆ ಹೇಳಿದ್ದಾರೆ, 3ನೇ ಟರ್ಮ್ನಲ್ಲಿ ಬರ್ತೀವಿ, 1000 ವರ್ಷಗಳ ಇತಿಹಾಸ ಸೃಷ್ಟಿಸುವ ನಿರ್ಧಾರಗಳನ್ನು ಕೈಗೊಳ್ಳುತ್ತೀವಿ ಅಂತ ಪಿ ಎಂ ಮೋದಿ ಹೇಳಿದ್ದಾರೆ. 2ನೇ ಬಿಗ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, 3ನೇ ಟರ್ಮ್ ಗೆಲ್ತೀವಿ ಅನ್ನೋದೇ 2ನೇ ಬಿಗ್ ಸ್ಟೇಟ್ಮೆಂಟ್. ಚುನಾವಣೆಗಿಂತ ಮುಂಚೆಯೇ ಒಬ್ಬ ಪ್ರಧಾನಮಂತ್ರಿ ಅಲ್ಲಿ ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡು ಗೆಲ್ಲಬಹುದು, ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ, ಹಂಗೇನು ಹೇಳಲಿಲ್ಲ, ನಾವು 3ನೇ ಟರ್ಮಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಗೆಲ್ಲೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ನಾವು ಮೂರನೇ ಟರ್ಮ್ ಬರ್ತೀವಿ, ಈ ಥರ ಈ ಥರ ಮಾಡ್ತೀವಿ. ಸೀಟ್ ಕೂಡ ಹೇಳಿದ್ದಾರೆ. ಯೂಶ್ವಲಿ ಅಮಿತ್ ಶಾ ಅವ್ರ ಕೆಲಸ ಇದು, ಜೆ ಪಿ ನಡ್ಡಾ ಅವ್ರ ಕೆಲಸ, ಇಷ್ಟು ಸೀಟ್ ಬರುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಮಾಡೋದು. ಈ ಸಲ ಮೋದಿನೇ ಹೇಳಿಬಿಟ್ಟಿದ್ದಾರೆ, ಅದನ್ನು ಹೇಳಿದ್ದಾರೆ. ಮತ್ತು ನಾನು ಸಾಮಾನ್ಯವಾಗಿ ಈ ರೀತಿ ನಂಬರ್ಗಳೆಲ್ಲ ಹೇಳಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ ನೋಡಿ. 370 ಸೀಟ್ ಬಿಜೆಪಿನೇ ಗೆಲ್ಲತ್ತೆ, ಎನ್ ಡಿ ಎ 400 ದಾಟತ್ತೆ. ಇದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ದಾರೆ ಅಂತ ಮೊನ್ನೆ ಖರ್ಗೆ ಅವರೊಂದು ಬಾಯಿ ತಪ್ಪಿನ ಒಂದು ಹೇಳಿಕೆ ಕೊಟ್ಟರಲ್ಲ, ಅಪ್ ಕಿ ಬಾರ್ 400 ಅಂತ, ಅದನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಾ ಇದ್ರು. ಬಿಜೆಪಿ 370 ಸೀಟ್, ಎನ್ ಡಿ ಎ 400. ಇದು ಸ್ಟೇಟ್ಮೆಂಟ್ ನಂಬರ್ 2 ಬಿಗ್ ಸ್ಟೇಟ್ಮೆಂಟ್ಗಳಲ್ಲಿ. ಒಬ್ಬರು ಪ್ರಧಾನಿಯೊಬ್ಬರು ಪಾರ್ಲಿಮೆಂಟಲ್ಲಿ ನಿಂತುಕೊಂಡು ಚುನಾವಣೆಗಿಂತ ಮುಂಚೆನೆ ನಾವು ಬರ್ತೀವಿ, ಮೂರನೇ ಟರ್ಮ್ ನಾವು ಗೆಲ್ತೀವಿ, ಮೂರನೇ ಟರ್ಮಲ್ಲಿ ಹಿಂಗೆ ಹಿಂಗೆ ಮಾಡ್ತೀವಿ, ನಾವು ಗೆಲ್ಲೋದು ಗ್ಯಾರಂಟಿ, ಇಷ್ಟು ಸೀಟ್ ಬರುತ್ತೆ ನಮಗೆ ಅನ್ನೋ ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಮಾತನಾಡೋದು. ಬಿಗ್ ಸ್ಟೇಟ್ಮೆಂಟ್ ನಂಬರ್ 3 ಏನು ಅಂತ ಹೇಳಿದ್ರೆ, ನಾನು ಅಧಿಕಾರ ಮಾಡ್ತಾ ಇರ್ತೀನಿ, ಸಾಧ್ಯ ಆದರೆ ಕೈ ಜೋಡಿಸಿ ಭಾಗ ಆಗಿ ಇದರಲ್ಲಿ, ಇಲ್ಲ ಅಂದರೆ ಹಿಂಗೆ ಇರ್ತೀರಾ ನೀವು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದೂವರೆ ಗಂಟೆ, ಆಲ್ಮೋಸ್ಟ್ 1.75 ಗಂಟೆಯ ಸ್ಪೀಚ್ನ ಅಂತ್ಯದಲ್ಲಿ ಇದನ್ನೇ ಹೇಳಿರೋದು ಪಿ ಎಂ ಮೋದಿ. ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಬನ್ನಿ ನನಗೆ ಸಹಕಾರ ಕೊಡಿ, ದೇಶವನ್ನು ನಾವು ಭವ್ಯ ಮಾಡೋಕ್ಕೆ ಹೊರಟಿದ್ದೀವಿ, ನಾನು ಅದಕ್ಕೋಸ್ಕರ ಹೊರಟಿರುವಂಥವ್ರು, ನಾನು ಅದನ್ನು ಮಾಡ್ತೀನಿ, ನಾನು ನಿಮಗೆಲ್ಲ ಅಪೋಸಿಷನ್ ಕಡೆ ಕೈ ತೋರಿಸ್ಕೊಂಡು ಬನ್ನಿ ನನಗೆ ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಹೇಗಿತ್ತು ಅಂತ ಹೇಳಿದರೆ, ಅವ್ರು ಹೇಳಿರೋದು ಆ ಟೋನ್ ಹೇಗಿತ್ತು ಅಂದರೆ, ನಾನು ಅಧಿಕಾರ ಮಾಡ್ತಾ ಇರ್ತೀನಿ, ನಾವು ರೂಲ್ ಮಾಡ್ತಾ ಇರ್ತೀವಿ, ನೀವು ಸಾಧ್ಯ ಆದರೆ ಸಹಕಾರ ಕೊಡಿ ನಮಗೆ, ಒಂದ್ಸಲ ನಾವು ಗೆಲ್ತಿರ್ತೀವಿ, ಇನ್ನೊಂದ್ಸಲ ನೀವು ಗೆಲ್ಬೋದು, ಎಲ್ಲರೂ ಸೇರಿ ದೇಶ ಕಟ್ಟೋಣ, ಆ ಥರ ಹೇಳಿಲ್ಲ. ನಾನು ಮಾಡ್ತೀನಿ, ನೀವು ನನಗೆ ಸಹಕಾರ ಕೊಡಿ, ಕೈ ಜೋಡಿಸಿ ನನಗೆ ಅಂತ, ನಾನು ನಿಮ್ಮ ಸಹಕಾರ ಬೇಡ್ತೀನಿ, ಮಾಂಗ್ತಾ ಹೂ ಅಂತ ಪಿ ಎಂ ಮೋದಿ ಹೇಳಿದ್ದಾರೆ. ಬಿಗ್ ಸ್ಟೇಟ್ಮೆಂಟ್ ನಂಬರ್ 4, 2028 ಮೂರನೇ ದೊಡ್ಡ ಆರ್ಥಿಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2024 ವೇಳೆಗೆ ಭಾರತ 5ನೇ ದೊಡ್ಡ ಆರ್ಥಿಕತೆಯಾಗಿದೆ ಅಂತ ನಾನು ಹೇಳಿದ್ರೆ ಹೇಳ್ತಾರೆ ಕಾಂಗ್ರೆಸ್ನವರು, ಅದು ಅದ್ರ ಪಾಡಿಗೆ ಅದು ಆಗಿರೋದು, ಮೋದಿದೇನಿದೆ ಅದರಲ್ಲಿ ಅಂತ ಕೇಳ್ತಾರೆ. 2014 ಆವಾಗಲೂ ಕೂಡ ಯು ಪಿ ಎ 2 ಅವಧಿ ಮುಗಿದು ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಇಂಟರಿಮ್ ಬಜೆಟ್, ಮಧ್ಯಂತರ ಬಜೆಟ್ ಹಿಂಗೆ ಮಂಡಿಸಲಾಗಿತ್ತು. ನಾವು ಮಂಡಿಸಿದ್ವಲ್ಲ ಹಾಗೇನೆ ಚಿದಂಬರಂ ಮಂಡಿಸಿದ್ರು ಆಗ ಬಜೆಟ್ 2014. ಆಗ ಚಿದಂಬರಂ ಏನು ಹೇಳಿದ್ರು ಅಂತ ಅವ್ರನ್ನ ಕೋಟ್ ಮಾಡಿ ಅವರ ಬಜೆಟ್ ಸ್ಪೀಚ್ನ 2 ಲೈನನ್ನು ಓದಿದ್ರು ಪಿ ಎಂ ಮೋದಿ. ಅದರಲ್ಲಿ ಚಿದಂಬರಂ ಏನು ಹೇಳಿದರು ಅಂತ ಹೇಳಿದ್ರೆ, ಭಾರತ ಈಗ 11ನೇ ದೊಡ್ಡ ಆರ್ಥಿಕತೆಯಾಗಿದೆ, ನಮಗೆಲ್ಲ ಬಹಳ ಖುಷಿ ವಿಚಾರ ಇದು. ನನ್ನ ವಿಷನ್ ಏನು ಅಂತ ಹೇಳಿದ್ರೆ, 2044 ಅಂದರೆ 30 ವರ್ಷಗಳ ಬಳಿಕ ಭಾರತ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವುದು, 11ರಿಂದ 3 ಬರಬಹುದು 2044 ಅಂದರೆ 30 ವರ್ಷಗಳ ಬಳಿಕ ಅಂತ ಚಿದಂಬರಂ ಹೇಳಿದ್ದನ್ನು ಪಿ ಎಂ ಮೋದಿ ಕೋಟ್ ಮಾಡಿ ಹೇಳಿದರು. ಕಾಂಗ್ರೆಸ್ಗೆ ದೊಡ್ಡ ಕನಸನ್ನು ಕಾಣೋಕ್ಕೂ ಬರೋದಿಲ್ಲ, 2044 ತನಕ ನಾವು 3ನೇ ಆರ್ಥಿಕತೆ ಆಗಕ್ಕೆ ಕಾಯಬೇಕಂತೆ. ನಾನು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನೋಡಿ, ಆಲ್ರೆಡಿ ನಾವು 10 ವರ್ಷಗಳಲ್ಲಿ 11ರಿಂದ 5ನೇ ಪ್ಲೇಸಿಗೆ ತಗೊಂಬಂದಿದ್ದೀವಿ. 2028 ಇನ್ನೆರಡು ಸ್ಟೆಪ್ ಮೇರಕ್ಕೆ ಹೋಗಿ ನಾವು ಇನ್ನು 3 ವರ್ಷಗಳಲ್ಲಿ 2028 3ನೇ ಅತಿದೊಡ್ಡ ಆರ್ಥಿಕತೆ ಆಗ್ತೀವಿ. 2044 16 ವರ್ಷ ಅದಕ್ಕಿಂತ ಮುಂಚೆನೆ 2028 ಆಗ್ತೀವಿ, ಇದು ಮೋದಿಗೆ ಗ್ಯಾರಂಟಿ ಅಂತ ಹೇಳಿದ್ರು. ಎಲ್ಲ ಬಿಜೆಪಿಯವರು ಆಗ ಟೇಬಲ್ ತಟ್ಟಿದ್ರು. ಭಾರತ ದುನಿಯಾ ಕಿ ತೀಸರಿ ಬಡಿ ಆರ್ಥಿಕ ತಾಕತ್ ಬನೇಗಾ. ಅದರ ಅರ್ಥ ಈ ಸ್ಟೇಟ್ಮೆಂಟ್, ಚಿದಂಬರಂ ಅವರ ಸ್ಟೇಟ್ಮೆಂಟನ್ನು ಬಿಜೆಪಿ ದೊಡ್ಡದಾಗ ಹೈಲೈಟ್ ಮಾಡೇ ಮಾಡುತ್ತೆ ಚುನಾವಣೆಯಲ್ಲಿ. ಚಿದಂಬರಂ ಪಾರ್ಲಿಮೆಂಟಲ್ಲಿ ಬಜೆಟ್ ಮಂಡಿಸಿ ಹೇಳಿದ್ರು 2014 ಅವ್ರ ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರೋಕ್ಕಿಂತ ಕೆಲವು ತಿಂಗಳು ಮುಂಚೆ, ಈಗ 11ನೇ ಆರ್ಥಿಕತೆಯಾಗಿದ್ದೀವಿ, ಖುಷಿ ಪಡೋ ವಿಚಾರ, 30 ವರ್ಷ ಬಿಟ್ಟು ನಾವು 3ನೇ ಆರ್ಥಿಕತೆಗೆ ತಲುಪ್ತೀವಿ ಅಂತ ಹೇಳಿದರು, ಅದೇ ದೊಡ್ಡ ವಿಷನ್ ಅಂತ ಹೇಳಿದರು. ನಾವು ಆಲ್ರೆಡಿ 10 ವರ್ಷಗಳಲ್ಲಿ 11ರಿಂದ 5ನೇ ಪ್ಲೇಸಿಗೆ ತೊಗೊಂಡು ಹೋಗಿದ್ದೀವಿ. ಕಾಂಗ್ರೆಸ್ ಹಲವು ಗ್ಯಾರಂಟಿ ಕೊಡ್ಬೋದು, ನಾವು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ 2028 ಭಾರತ 3ನೇ ಅತಿದೊಡ್ಡ ಆರ್ಥಿಕತೆ ಆಗುತ್ತೆ, ಅದು ನನ್ನ ಗ್ಯಾರಂಟಿ ಅನ್ನೋದನ್ನು ಬಿಜೆಪಿ ಈ ಚುನಾವಣೆಯಲ್ಲಿ ಹೇಳುತ್ತೆ ಅನ್ನೋದು 4ನೇ ಬಿಗ್ ಸ್ಟೇಟ್ಮೆಂಟ್ ಪಾರ್ಲಿಮೆಂಟ್ನ ಈ ಸ್ಪೀಚ್ನಲ್ಲಿ. 5ನೇ ಬಿಗ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ವಂಶ ಪಾರಂಪರ್ಯಕ್ಕೆ ವಿರೋಧ ಕಂಟಿನ್ಯೂ ಆಗುತ್ತೆ ನಮ್ಮದು ಅಂತ. ಇದು ಇಂಟ್ರೆಸ್ಟಿಂಗ್ ವಿಚಾರ, ಯಾಕಂದರೆ ಜೆ ಡಿ ಎಸ್ ಜೊತೆ ಅಲಯನ್ಸ್ ಆಗಿರೋದು,
ಅಲ್ಲಿ ಎಲ್ ಜೆ ಪಿ ಥರ ಸುಮಾರು ಪಾರ್ಟಿಗಳಿದಾವಲ್ಲ, ಇವರ ಎನ್ ಡಿ ಎನಲ್ಲೂ ಕೂಡ ವಂಶವಾದಿ ಪಾರ್ಟಿಗಳು. ಹಾಗಾಗಿ ಈ ಸಲ ಏನು ಮಾಡ್ತಾರಪ್ಪ ಇದ್ರ ಬಗ್ಗೆ ಅನ್ನೋ ಕ್ವಶನ್ ಇತ್ತು. ಆದರೆ ಅದನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ, ವಂಶ ಪಾರಂಪರ್ಯಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ. ಆಗ ಒಂದಷ್ಟು ಜನ ಅಲ್ಲಿ ಎಲ್ ಜೆ ಪಿ ಜೆ ಡಿ ಎಸ್ ಈ ಥರ ಬೇರೆ ಬೇರೆ ಪಾರ್ಟಿಗಳ ಹೆಸರನ್ನು ಕೂಗಿದ್ರು, ನಿಮ್ಮೊಟ್ಟಿಗಿದಾರಲ್ಲ ಅವರು ಅನ್ನೋ ಥರದಲ್ಲಿ ಎಲ್ ಜೆ ಪಿಯನ್ನು ಜೋರಾಗಿ ಕೇಳಿಸ್ತು. ರಾಮ್ ವಿಲಾಸ್ ಪಾಸ್ವಾನ್ರ ಮಗ, ಈಗ ಚಿರಾಗ್ ಪಾಸ್ವಾನ್ ಆ ಪಾರ್ಟಿ ನಡೆಸ್ತಿದ್ದಾರೆ, ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಅವರು. ಜೊತೆಗೆ ನಿಮ್ಮ ಪಾರ್ಟಿಯಲ್ಲೂ ಕೂಡ ರಾಜನಾಥ್ ಸಿಂಗ್ ಮಗ ಎಂ ಪಿ ಆಗಿಲ್ವಾ, ಅಮಿತ್ ಶಾ ಮಗ ಬಿ ಸಿ ಸಿ ಐ ಪ್ರೆಸಿಡೆಂಟ್ ಆಗಿಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಅಲ್ಲಿ ಹೇಳ್ತು. ಹಿಂತಿರುಗಿ ನೋಡಿ ಮೋದಿಜಿ ಅಂತ ಅಧೀರ್ ರಂಜನ್ ಚೌಧರಿ ಕೂಗಿದ್ರು. ಅದಕ್ಕೆ ಉತ್ತರ ಕೊಟ್ಟಂತಹ ಮೋದಿ, ಹಮ್ ಕಿಸ್ ಪರಿವಾರವಾದ ಕಿ ಚರ್ಚಾ ಕರ್ತೆ, ಅಗರ್ ಕಿಸಿ ಪರಿವಾರ ಮೇ ಅಪ್ನೆ ಬಲ್ಬೂತೆ ಪರ್ ಜನ್ ಸಮರ್ಥನ್ ಸೆ ಏಕ್ ಸೆ ಅಧಿಕ ಅನೇಕ ಲೋಗ್ ಅಗರ್ ರಾಜನೀತಿ ಕ್ಷೇತ್ರ ಮೇ ಭಿ ಪ್ರಗತಿ ಕರ್ತೆ ಹೇ ಉಸ್ಕೋ ಹಮ್ನೆ ಕಭಿ ಪರಿವಾರವಾದ ನಹಿ ಕಹಾ. ಆಯಿತು, ಸಂದರ್ಭ ಬಂದಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಯಾವುದು ವಂಶ ಪಾರಂಪರ್ಯ ಅಂತ ಕೂಡ ನಾವು ಚರ್ಚೆ ಮಾಡಬೇಕು. ಯಾರೊಬ್ಬ ರಾಜಕಾರಣಿಯ ಮಗ ಆತ ಕೂಡ ರಾಜಕಾರಣಕ್ಕೆ ಬಂದ ಕೆಲಸ ಮಾಡ್ದ ಅಂತ ಹೇಳಿದ್ರೆ ಅದು ವಂಶ ಪಾರಂಪರ್ಯ ಆಗೋದಿಲ್ಲ. ಒಂದು ಇಡೀ ಪೊಲಿಟಿಕಲ್ ಸಿಸ್ಟಮ್, ಒಂದು ರಾಜಕೀಯ ಪಕ್ಷ, ದೇಶ ಒಂದಾದ ಮೇಲೆ ಒಂದರಂತೆ ಒಬ್ಬ ವ್ಯಕ್ತಿ ಇದ್ದ, ಅವರು ಹೋದರು, ನೆಕ್ಸ್ಟ್ ಅವ್ರ ಮಗ ಅಥವಾ ಮಗಳು, ಅವರು ಇದ್ದರು ಆಡಳಿತ ಮಾಡಿದ್ರು, ಅವ್ರು ಹೋದರು, ಆಮೇಲೆ ಮಗ ಅಥವಾ ಮಗಳು, ಮಗ ಅಥವಾ ಮಗಳು, ಮಗ ಅಥವಾ ಮಗಳು, ಜನ್ರೇಷನ್ ಟು ಜನ್ರೇಷನ್ ಒಂದು ಇಡೀ ಪೊಲಿಟಿಕಲ್ ಸಿಸ್ಟಮ್, ದೇಶ ಅಥವಾ ಒಂದು ಪಕ್ಷ, ಒಂದೇ ಕುಟುಂಬದ ಅಧೀನದಲ್ಲಿರೋದು ವಂಶ ಪಾರಂಪರ್ಯ. ಅದು ಬಿಟ್ಟು ಯಾರೊಬ್ಬ ಪೊಲಿಟಿಷಿಯನ್ ಮಗ ಅವರು ಕೂಡ ರಾಜಕಾರಣಕ್ಕೆ ಬರೋದ್ರಲ್ಲಿ ಆಸಕ್ತಿ ತೋರಿಸಿದ್ರೆ ನಾವು ಅದನ್ನು ಯಾವತ್ತೂ ವಂಶ ಪಾರಂಪರ್ಯ ಅಂತ ಕರೆದೇ ಇಲ್ಲ, ಆ ರೀತಿ ತಡೆಯೋಕ್ಕೆ ಬರೋದೂ ಇಲ್ಲ. ಆದರೆ ಇಡೀ ಸಿಸ್ಟಮ್ಮೇ ಒಂದು ಪಕ್ಷದ ಅಥವಾ ಒಂದು ಫ್ಯಾಮಿಲಿಯ ಕಂಟ್ರೋಲ್ನಲ್ಲಿರೋದು ವಂಶ ಪಾರಂಪರ್ಯ ಅನ್ನೋ ಡೆಫಿನಿಷನನ್ನು ಕೂಡ ಕೊಟ್ಟರು. ಆಗ ನಿಮ್ಮ ಅಲಯನ್ಸ್ ಪಾರ್ಟ್ನರ್ಗಳೆಲ್ಲ ಇದಾರಲ್ರಿ ತುಂಬ ಜನ, ಆ ರೀತಿ ವಂಶ ಪಾರಂಪರ್ಯದವರು ಅಲಯನ್ಸ್ ಮಾಡ್ಕೊಂಡಿದ್ದೀರಾ ಮತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು. ಅದು ಲೆಜಿಟಿಮೇಟ್ ಕ್ವಶನ್ನೇ, ಕೇಳಬೇಕಾಗಿತ್ತು, ಅದು ಅದನ್ನು ಕೇಳಲಾಯಿತು. ಅದಕ್ಕೂ ಕೂಡ ಮೋದಿಯವರ ಬಳಿ ಉತ್ತರ ಇತ್ತು. ಏನು ಹೇಳಿದ್ರು ಅಂದರೆ, ಇದನ್ನು ಮಾಡಿ, ಚರ್ಚೆ ಮಾಡಿ, ಈ ವಿಚಾರವನ್ನು ಅಲಯನ್ಸ್ ಪಾರ್ಟ್ನರ್ ಇದಾರಂತ ಹೇಳ್ತಿದ್ದೀರಲ್ಲ, ಚರ್ಚೆ ಮಾಡಿ, ಸ್ವಾಗತ ಮಾಡ್ತೀವಿ, ಅದ್ರ ಬಗ್ಗೆ ಕ್ವಶನ್ ಮಾಡಿ, ರೈಸ್ ಮಾಡಿ, ನಾವು ಕೂಡ ಅದನ್ನು ರೈಸ್ ಮಾಡೋದನ್ನು ಕಂಟಿನ್ಯೂ ಮಾಡ್ತೀವಿ. ಅಲಯನ್ಸ್ ಪಾರ್ಟ್ನರ್ಸ್ ತಾನೇ, ನಾವು ಮಾಡಿದ್ದಲ್ವಲ್ಲ ಅವರು ತಾನೇ ಅನ್ನೋ ರೀತಿಯಲ್ಲೇ ಅದಕ್ಕೂ ಕೂಡ ಸಮಜಾಯಿಷಿಯನ್ನು ಕೊಟ್ಟರು ಪಿ ಎಂ ಮೋದಿ. ವಂಶ ಪಾರಂಪರ್ಯದ ವಿರುದ್ಧ ಟೀಕೆ ಮುಂದುವರಿಯುತ್ತೆ. ಜೊತೆಗೆ ನಮ್ಮ ಅಲಯನ್ಸಲ್ಲಿರಲಿ, ನಿಮ್ಮ ಅಲಯನ್ಸಲ್ಲಿರಲಿ, ಯಾರೇ ಮಾಡ್ತಿರಲಿ, ಬನ್ನಿ ಅದರ ವಿರುದ್ಧ ಚರ್ಚೆ ಮಾಡೋಣ, ಅದರ ವಿರುದ್ಧ ನಾವು ಮಾತಾಡೋಣ ಅನ್ನೋ ರೀತಿಯಲ್ಲಿ ಮೋದಿ ಆಹ್ವಾನವನ್ನು ಕೊಟ್ಟರು. ಇದು ಸ್ಟೇಟ್ಮೆಂಟ್, ಬಿಗ್ ಸ್ಟೇಟ್ಮೆಂಟ್ ನಂಬರ್ 5. ಇನ್ನು ಸುಮಾರಷ್ಟು ಅಂಶಗಳಿದ್ವು, ಅದರಲ್ಲಿ ಇದನ್ನು 5 ಹೈಲೈಟ್ ಮಾಡಿ ನಿಮ್ಮ ಮುಂದೆ ನಾವು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ವರದಿಯನ್ನು ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ, ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದರೆ, ಈ ವಿಶೇಷ ಸಂಬಂಧವನ್ನು ಹೊಂದಬೇಕು ಅಂದರೆ ಏನು ಮಾಡಬೇಕು? ಮಸ್ತ್ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ಮಗದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.